ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡ್ತಾ ಇರ್ಬೋದು, ನಾನೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಈ ಥರ ಕಳಿಸಿದ್ದಾರೆ. ನಾನು ಎದೆ ಸುತ್ತಲ್ತೆ ಕಡಿಮೆ ಬಟ್ಟೆ ತೊಗೊಂಡಿದ್ದೆ, ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಅಂತ ತೊಗೊಂಡಿದ್ದಾರೆ. ಒಂದು ಸಲ ಅಲ್ಲ, ಎರಡು ಸಲ ಚೆಕ್ ಮಾಡಿ, ಯಾಕಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬ್ಲೌಸ್ ಏನಾದರೂ ಕೆಳಿಸ್ಬಿಟ್ರೆ. ಮತ್ತು ಸ್ಟಿಚ್ಗಳನ್ನು ನೀಟಾಗಿ ಹಾಕಿ, ದೊಡ್ಡ ಸ್ಟಿಚ್ ಎಲ್ಲ ಹಾಕಕ್ಕೆ ಹೋಗಬೇಡಿ. ಈಗ ನಾನು ಯಾವ ರೀತಿ ಪರ್ಫೆಕ್ಟಾಗಿ, ನೀವು ಏನು ಗೊತ್ತಾ, ಯಾವುದೇ ಅಳತೆ ಆಗಿರ್ಬೋದು, ಚಿಕ್ಕ ಅಳತೆ ಆಗಿರ್ಬೋದು, ದೊಡ್ಡ ಅಳತೆ ಆಗಿರ್ಬೋದು, ಈ ರೂಲ್ಸನ್ನು ಫಾಲೋ ಮಾಡಿ ಇನ್ಮೇಲೆ. ಯಾಕಂದರೆ ನಮಗೆ ಗೊತ್ತಿರುತ್ತೆ ನಾವು ಯಾವ ಥರ ತೆಗೆದುಕೊಂಡ್ರೆ ಯಾವ ರೀತಿ ನೀಟಾಗಿ ಸ್ಟಿಚ್ ಮಾಡಿಬಿಡ್ಬೋದು ಅಂತ, ಆದರೆ ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ನೋಡಿ, ಈಗ ಪರ್ಫೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಬ್ಲೌಸಿನ ಉದ್ದ 15 ಇಂಚ್ ಇತ್ತು ಅಂದರೆ, ಫ್ರಂಟಲ್ಲಿ ಚೆಸ್ಟು, ಹೆವಿ ಚೆಸ್ಟ್ ಇದ್ದಾಗ 2.5 ಇಂಚು ಅಥವಾ 3 ಇಂಚ್ವರೆಗೂ ತೆಗೆದುಕೊಳ್ಳಿ. ಫ್ರಂಟಲ್ಲಿ ಮಾತ್ರನೇ ಇಲ್ಲ, ಸ್ವಲ್ಪ ಕಟಿಂಗನ್ನು ಮಾಡ್ಕೊಳ್ಳಿ, ಆಮೇಲೆ ಏನು ನಾವು ಇದನ್ನು ಮಾಡ್ತೀವೋ ಅವಾಗ. ನಾನು ಹೇಳ್ತಾ ಇರೋದು ನಾರ್ಮಲ್ಗಲ್ಲ, ಚೆಸ್ಟು ದಪ್ಪ ಇರೋರಿಗೆ ಮಾತ್ರನೇ ಅದನ್ನು ತೆಗೆದುಕೊಳ್ಳಿ. ಈಗ ಬ್ಲೌಸ್ ಲೆಂತು ಬ್ಯಾಕ್ 15 ಇತ್ತು ಅಂದರೆ 16-17 ವರೆಗೂ ನಾವು ಫ್ರಂಟಲ್ಲಿ ಇಟ್ಕೊಬೇಕಾಗತ್ತೆ. 17 ಇಂಚನ್ನು ಇಟ್ಕೊಳ್ಳೋಣ ನೋಡಿ. 17 ಇಂಚ್ವರೆಗೂ ನಾನಿಲ್ಲಿ ಫ್ರಂಟ್ ತೋರಿಸ್ತಾ ಇದ್ದೀನಿ. 17 ಇಂಚನ್ನು ಇಟ್ಕೊತಾ ಇದ್ದೀನಿ. 17 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿದ್ಮೇಲೆ ನೀಟಾಗಿ ಒಂದು ಲೈನ್ಸನ್ನು ಎಳ್ಕೊಂಬಿಡಿ. ಈಗ 40 ಎದೆ ಸುತ್ತಳತೆ ಅಂದ್ಕೊಳ್ಳೋಣ. ನಾನು ಒಂದು ಅಳತೆ ತೊಗೊತಿದ್ದೀನಿ, ಬೇರೆ ಬೇರೆ ಅಳತೆ ಏನು ತೊಗೊತಾ ಇಲ್ಲ, ಒಂದು ಅಳತೆ ತೊಗೊತ್ಕೊತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ನಿಮಗೆ ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಪೇಪರಲ್ಲಿ. ನೀವು ಅಕಸ್ಮಾತ್ ಈಗ 14 ಬ್ಲೌಸ್ ಉದ್ದ ಬಂದು, ಇದು 14 ಬ್ಲೌಸ್ ಉದ್ದ ರೆಡಿ ಬಂದು 15 ಇರೋದ್ರಿಂದ ನಾನು 17 ತೆಗೆದುಕೊಂಡಿದ್ದೀನಿ. ಇಷ್ಟಕ್ಕೆ ಯಾವ ರೀತಿ ತೆಗೆದುಕೊಬೇಕು ನೋಡಿ. 17 ಇಂಚು ಪರ್ಫೆಕ್ಟಾಗಿ ನಾನು ತೆಗೆದುಕೊಂಡಿದ್ದೀನಿ ನಾರ್ಮಲ್ಲಾಗಿ. ಈಗ ಯಾವುದೇ ಬ್ಲೌಸ್ಗಾಗಿರ್ಬೋದು ಚೆಸ್ಟನ್ನು ಇದೇ ರೀತಿ ತೆಗೆದುಕೊಳ್ಳಿ. ನೀವು ಕಡಿಮೆ ಅಂತ ತೆಗೆದುಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಉಕ್ಸ್ ಕಡೆ ತೊಗೊಬೇಡಿ, ರಿಂಗ್ ಕಡೆ ತೆಗೆದುಕೊಳ್ಳಿ ಅಷ್ಟೇ ನಾನು ಹೇಳೋದು. ಇಷ್ಟಕ್ಕೆ ಈಗ ಎದೆ ಸುತ್ತಳತೆ 10 ಅಂದ್ಕೊಳ್ಳೋಣ. 10 ಅಂದರೆ 40. 40ಗೆ ನೀವು 1/4 ಇಂಚು ಸೇರಿಸ್ಬಿಟ್ಟೆ ನೀವು ತೆಗೆದುಕೊಳ್ಳಿ ಫ್ರೆಂಡ್ಸ್. 40 ಇತ್ತು ಅಂದರೆ 10 ಇಂಚು ತೆಗೆದುಕೊಳ್ಬೇಕು, 10 ಇಂಚು ತೆಗೆದುಕೊಳಕ್ಕೆ ಹೋಗ್ಬೇಡಿ. ಒಂದು 1/4 ಇಂಚು ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ಕೊಳ್ಳಿ, ಆಯಿತಾ? ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಅದರಿಂದ. ಈಗ ಅದಾಯಿತು, ನಮ್ಮದು ಏನಾಯಿತು, ನಾನು ಇಲ್ಲಿ ಎಕ್ಸ್ಟ್ರಾ ನೋಡ್ತಾ ಇರ್ಬೋದು, ಇಲ್ಲಿ ಇಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಮತ್ತು ಇಲ್ಲಿ ನಾವು ಬೆಲ್ಟ್ ಪಟ್ಟಿಗೆ ಇಲ್ಲಿ 3 ಇಂಚನ್ನ ಅಥವಾ 2.5 ಇಂಚನ್ನು ತೆಗೆದುಕೊತೀನಿ. ನೀವು ಹೆಂಗೆ ಬೆಲ್ಟ್ ಪಟ್ಟಿ ಬೇರೆ ಬೇರೆ ಥರ ಮಾಡ್ಕೊಬೋದು. ಬ್ಲೌಸ್ ಲೆಂತ್ ಜಾಸ್ತಿ ಆದಾಗ ಮಾತ್ರ ಈ ಥರ ಮಾಡ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಾರ್ಮಲ್ ಆಗಾದರೆ ನೀವು ರೌಂಡ್ ಶೇಪ್ ಬೇಕು ಕುಟ್ಕೊಬೋದು, ಫ್ಲಾಟ್ ಕುಟ್ಕೊಬೋದು, ಎಷ್ಟು ಯಾವ ಥರ ಬೇಕಾದರೂ ಬೆಲ್ಟ್ ಪಟ್ಟಿಯನ್ನು ಕುಟ್ಕೊಬೋದು. ಇಲ್ಲಿ ನಾನು 3 ಇಂಚು ಅಥವಾ 4 ಇಂಚು ತೆಗೆದುಕೊಂಡ್ರೆ 3 ಇಂಚು ರೆಡಿಗೆ ಬರುತ್ತೆ. ಇಲ್ಲಿ 4 ಇಂಚಿಗೆ ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ. ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ನಾನು ಯಾವಾಗಲೂ ಬೆಲ್ಟ್ ಪಟ್ಟಿನ ಇದೇ ರೀತಿ ಮಾಡ್ತೀನಿ, ಅದೇ ರೀತಿ ಮಾಡ್ತಾ ಇದ್ದೀನಿ. ಈ ಬೆಲ್ಟ್ ಪಟ್ಟಿ ಇರೋದಕ್ಕಿಂತ ಮೇಲೆ 1 ಇಂಚಿಗೆ ಮಾರ್ಕ್ ಹಾಕಿ. ಈ ಥರ ಮಾಡೋದ್ರಿಂದ ನಿಮಗೆ ಬ್ಲೌಸು ನಿಮ್ಗೆ ಒಂದು ಸ್ವಲ್ಪ ನಾರ್ಮಲ್ಲಾಗೆ ಬೇಕು ಅನ್ನೋರು 1/2 ಇಂಚ್ ಮಾತ್ರ ಹಾಕಲಿ, 1/2 ಇಂಚು. ಇಲ್ಲ ನಮ್ಗೆ ಸ್ವಲ್ಪ ಏನು ಇಲ್ಲಿ ಬಟ್ಟೆ ಸಿಗಬೇಕು, ಡಾಟ್ಸ್ ಹಿಡಿಯತ್ತೋ ಕರೆಕ್ಟಾಗಿ ಬರಬೇಕು ಪರ್ಫೆಕ್ಟಾಗಿ ಅನ್ನೋರು 1 ಇಂಚ್ ಇಡ್ಬೋದು, ಇಲ್ಲ 3/4 ಇಂಚಿಗೆ ಹಾಕ್ಬೋದು. ನಾನು ಇಲ್ಲಿ 3/4 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಪ್ರತಿಯೊಬ್ಬರು ಈ ರೂಲ್ಸೇ ಫಾಲೋ ಮಾಡಿ ಫ್ರೆಂಡ್ಸ್ ಇನ್ಮೇಲೆ. ಯಾಕಂದರೆ ನಾನು ತುಂಬ ಜನ ವಾಟ್ಸಪ್ಪಲ್ಲಿ ನೀವು ಅನ್ಕೊಂಡು ನಾನು ಹೇಳಿರ್ತೀನಿ ಫೋನ್ ಮಾಡಿದ್ರು, ಅಥವಾ ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಇಲ್ಲಿ ಯಾವುದು ನಾನು ಎದೆ ಸುತ್ತಳತೆಯಲ್ಲಿ ಯಾವುದೂ ಚೇಂಜಸ್ ಮಾಡಿಲ್ಲ, 1/4 ಇಂಚ್ ಅಷ್ಟೇನೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈಗ ಈ ಲೈನ್ಸ್ ಏನಿದೆಯೋ ಈ ಲೈನ್ಸಿಗೆ 2 ಇಂಚಸ್ಟು ನೀವು ಇದನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು, ನಾನು ಇಲ್ಲಿ ಕ್ರಾಸಾಗಿ ತೆಗೆದುಕೊಂಡಿದ್ದೀನಿ ಪೇಪರನ್ನು ನೋಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ದು ಇಲ್ಲಿ ಏನಿರುತ್ತೆ, ಇಲ್ಲಿ ನಾವು ಎಕ್ಸ್ಟ್ರಾ ತೊಗೊತೀವಲ್ಲ, ಇಲ್ಲಿಂದ 4.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಅಂದರೆ ಇದು ಸೆಂಟರ್ ಸ್ಟಿಚ್ಚು. ಈ 4.5 ಏನು ಈ ಲೈನ್ಸ್ ಇದೆಯೋ ಇಲ್ಲಿಂದ 4.5 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಬಿಡಿ ನೋಡಿ. ಕರೆಕ್ಟಾಗಿ ನಾನು 4.5 ಹಾಕಿದ್ದೀನಿ. 4.5 ಹಾಕಿರೋದು ಈ ಕಡೆಯಿಂದ 1.5 ಹಾಕ್ಕೊಳ್ಳಿ ಅಥವಾ 1/4 ಹಾಕ್ಕೊಳ್ಳಿ. ಈ ಕಡೆಗೂ ಕೂಡ 1/4 ಇಂಚ್ಗೆ ಹಾಕ್ಕೊಳ್ಳಿ ನೋಡಿ. ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಬಿಟ್ಟು ನಾನಿಲ್ಲಿ ಇಲ್ಲಿಂದ ಬಂದು 3 ಇಂಚಸ್ಗೆ ಮೇಲ್ಗಡೆಗೆ
ನಾನು ಒಂದು ಲೈನನ್ನು ಎಳೆದಿದ್ದೀನಿ. ಇದನ್ನು ಕೂಡ ನೀವು ನೀಟಾಗಿ ಈ ಥರ ಲೈನ್ಸನ್ನು ಎಳ್ಕೊಂಬಿಡಿ. ಇವಾಗ ನಿಮಗೆ ಕಪ್ಸಿಗೆ ಅಂತ ನಮ್ಮದು ಎಕ್ಸ್ಟ್ರಾ ಬಟ್ಟೆ ಏನಿತ್ತು ಅದು ಕಡಿಮೆ ಆಯಿತು. ಹಿಂಗೆ ಕಡಿಮೆ ಆದಾಗ ಆಟೋಮೆಟಿಕಲಿ ನಿಮಗಿಲ್ಲಿ ಕುಗ್ಗುತ್ತೆ. ಅವಾಗ ಏನಾಗುತ್ತೆ, ನೀವು ಏನಾದರೂ ನಾವು ಹಿಂಗೆ ಕ್ರಾಸ್ ಆಗಿ ಮಾಡಿದರೆ ನೋಡಿ ಎಷ್ಟು ಪುಡುತ್ತಾಗಿಬಿಡುತ್ತೆ ಸೊಂಟ. ಈ ಥರ ಕಟ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಎಕ್ಸ್ಟ್ರಾ ಅನ್ನ ಬಟ್ಟೆ ಸಿಗುತ್ತೆ. ಅವಾಗ ನಮಗೆ ಸೊಂಟದ ಹತ್ರ ತುಂಬ ಕಡಿಮೆ ಬಟ್ಟೆ ಆಗೋದು, ಎರಡು ಇಂಚ್ ಸಿಗದೇ ಇರೋದು ಆ ಥರ ಪ್ರಾಬ್ಲಮ್ ಎಲ್ಲ ಆಗಲ್ಲ. ಇಲ್ಲಿ ನಾನು ಒಂದು ಕಾಲು ಹಿಡಿದಿರೋದ್ರಿಂದ ಎರಡೂವರೆ ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ನೀವು 3 ಇಂಚ್ವರೆಗೂ ತೊಗೊಬೋದು, ಅಥವಾ 2-3 ಇಂಚಿಗೆ ಒಂದು ಸ್ವಲ್ಪನೇ 2.75 ಇಂಚ್ ಐತೆ ಫ್ರೆಂಡ್ಸ್, ನೋಡಿ 2.75 ಇಂಚ್ ಐತೆ. ಇಷ್ಟು ತೆಗೆದುಕೊಂಡ್ರೆ ಪಕ್ಕ ಒಂದು ನಾರ್ಮಲ್ ಆಗಿರ್ಬೋದು. ಸ್ವಲ್ಪ 40 ಎದೆ ಸುತ್ತಲು ತೆಗೆಲ್ಲ ಬೇಕಾಗುತ್ತೆ ಇಷ್ಟು. ಇಷ್ಟನ್ನು ತೆಗೆದುಕೊಳ್ಳಿ, 2.75ಗೆ ಒಂದು ಮಾರ್ಕನ್ನು ಹಾಕಿ. ಇಲ್ಲಿಂದ ಏನು ಇದಿರುತ್ತೋ ಇಲ್ಲಿಂದ 4.5ವರೆಗೆ ಒಂದು ಮಾರ್ಕ್ ಹಾಕಿ, 1 ಕಾಲು ಈ ಕಡೆ 1 ಕಾಲು ಈ ಕಡೆ ಮೇಲ್ಗಡೆಗೆ 3 ಇಂಚ್ ಹಾಕ್ಬಿಟ್ಟು ಅವನ್ನ ಕರೆಕ್ಟಾಗಿ ಕೂರಿಸ್ರಿ. ಇಷ್ಟ ಆಯಿತು. ಇಲ್ಲಿ 3.25 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು 1 ಕಾಲು 1 ಕಾಲು ಅಥವಾ 1 ಕಾಲ್ಗಿಂತ ಇನ್ನು ಚೂರು ಜಾಸ್ತಿ ತಗೊಂಡಿದ್ದೀನಿ, ಅದಕ್ಕಿಂತಲೇ 2.75ಕಾಲು ನನಗೆ ಇಲ್ಲಿ ಬಂದಿರೋದು. ಒಂದು ಕಾಲ್ಗಿಂತ ಇನ್ನು ಚೂರು ಜಾಸ್ತಿ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನಾನು 2.75ಕಾಲು ಬಂದೈತೆ. ಓಕೆ, ಇದಿಷ್ಟ ಆಯಿತು. ಬೆಡ್ ಪಟ್ಟಿದ್ದು ನೀಟಾಗಾಯಿತು. ಕೆಳಗಡೆ ನಿಮಗೆ ಚೆಸ್ಟಿಂದ ಕಪ್ಸಿನ ಏನು ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೋಡಿ, ಈ ಡಾಟ್ಸ್ ನೀವು ಹೆಂಗೆ ಹಿಡಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಷ್ಟ ಆಯಿತು. ಇಲ್ಲಿ ನಮಗೆ ಬಟ್ಟೆ ಇಲ್ಲಿ ಸಿಕ್ತು, ಯಾವ ರೀತಿ ಎಕ್ಸ್ಟ್ರಾ ಮಾಡ್ಕೊಬೇಕು ಅನ್ನೋದು ಸಿಕ್ತು. ಈಗ ನೆಕ್ಕು ಮತ್ತು ಶೋಲ್ಡರ್ ಅದನ್ನೆಲ್ಲ ನೋಡೋಣ. ನಾವು ನೆಕ್ಕು ಶೋಲ್ಡರು ಎಷ್ಟು ತೊಗೊಬೇಕು ಅಂತ ನಾನು ಪರ್ಫೆಕ್ಟಾಗಿ ತೋರಿಸ್ತೀನಿ ನೋಡಿ. ನೋಡಿ ನೆಕ್ಕು ಶೋಲ್ಡರು ಎಷ್ಟು ಪರ್ಫೆಕ್ಟಾಗಿ ತೊಗೊಬೇಕು, ಇಷ್ಟೇ ಸುತ್ತಲ್ತೆಗೆ ಅಂತ ತೋರಿಸ್ತೀನಿ. ಇಲ್ಲಿಂದ ನಾನು ನೆಕ್ಕನ್ನು 2.5ನೇ ತೆಗೆದುಕೊಂತಾ ಇದ್ದೀನಿ ಫ್ರೆಂಡ್ಸ್. ಒಂದು ಚೂರು ಜಾಸ್ತಿನೂ ಬೇಡ, ಒಂದು ಚೂರು ಕಡಿಮೆನೂ ಬೇಡ, 2.5 ನೆಕ್ಕನ್ನು ತೆಗೆದುಕೊಂತಾ ಇದ್ದೀನಿ. 35-30 ಇದಕ್ಕೆಲ್ಲ 2 ಕಾಲು ಅಷ್ಟನ್ನು ತೆಗೆದುಕೊಳ್ಳಿ, ಸಾಕಾಗುತ್ತೆ. ಮತ್ತು ಇಲ್ಲಿಂದ 3 ಇಂಚಸ್ಸು ಅಥವಾ 3.5 ಇಂಚಸ್ಸು ನಾರ್ಮಲ್ಲಾಗಿಡೋದು ಎಲ್ಲರಿಗೂ 3.5. ಏನಕ್ಕಂದರೆ ಇಲ್ಲೂ ಹೋಗುತ್ತೆ ಅವಾಗ ನಮ್ಗೆ ಏನಾಗುತ್ತೆ, 3 ಇಂಚಿಗೆ ರೆಡಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತೀನಿ, 3.5 ಇಂಚನ್ನು ಇಡ್ತೀನಿ. ಇಲ್ಲಿ 3.5 ತೊಗೊತೀನಿ, 3 ಇಂಚ್ ರೆಡಿ ಸಿಗುತ್ತೆ. ಅಕಸ್ಮಾತ್ ನಿಮ್ಗಿನ್ನ ಚಿಕ್ಕದು ಬೇಕು ಶೋಲ್ಡರು ಅಂದರೆ 3 ಇಂಚ್ ಇಟ್ಕೊಳ್ಳಿ, 2.5ಕಾಲು ಅಥವಾ 2.5ಗೆ ನಮಗೆ ರೆಡಿ ಸಿಗುತ್ತೆ, 2.5 ಇಂಚ್ ಬೇಕು ಅನ್ನೋರು. ಇಲ್ಲಿಂದ ಬಂದು ಇಷ್ಟಕ್ಕೆಲ್ಲ ನಾನು 6 ಕಾಲನ್ನು ತೆಗೆದುಕೊಂತೀನಿ. 6 ಕಾಲು ಇಂಚು ನಾನು ಮಾರ್ಜಿನನ್ನು ಹಾಕ್ತಾ ಇದನ್ನು 6 ಕಾಲು ಅಥವಾ 6.5ವರೆಗೂ ನಾವು ಆರಾಮಾಗಿ ತೊಗೊಬೋದು, ಏನೂ ತೊಂದರೆ ಆಗಲ್ಲ, ನೀಟಾಗಿರುತ್ತೆ. ನೋಡಿ ಇಲ್ಲಿ ಒಂದು ಮಾರ್ಕನ್ನು ಹಾಕೋಣ, 6.5ವರೆಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, 6.5ವರೆಗೆ ನಾನು ಇಲ್ಲಿ ಮಾರ್ಕನ್ನು ಹಾಕಿದ್ದೀನಿ. ಮತ್ತು 1/2 ಇಂಚು ನೋಡಿ, 1/2 ಇಂಚು ನೋಡಿ, ಈ ಥರ ಕರೆಕ್ಟಾಗಿ ಒಂದು ಕ್ರಾಸಾಗಿ ಇದು ಮಾಡಿ. ಆದರೆ ಇಲ್ಲಿ ಮಾತ್ರ ಯಾವುದೇ ಚೇಂಜಸ್ ಇಲ್ಲ, ಇಲ್ಲಿ ಮಾತ್ರನೇ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಟ್ರೈಟನ್ನು ಎಳೆದ್ಬಿಡಿ. ಎಳೆದಾದ್ಮೇಲೆ ಈ ಲೈನ್ಸಿಂದಲೇ ನಾವು 1 ಕಾಲಿಗೆ 1 ಮಾರ್ಕನ್ನು ಹಾಕಿ, ಇದು ಸುಮ್ಮನೆ ನಾವು ಬೇಕು ಸಪೋರ್ಟ್ಗೆ ಅಂತ ಹಾಕಿರೋದು. ಇದರಿಂದಲೇ ನೀವು ರೌಂಡ್ ಶೇಪು ಫ್ರಂಟಲ್ಲಿ ಯಾವ ತೆಗಿತೀರ ಅನ್ನೋದ ಮೇಲೆ ಇದಕ್ಕೆ ನಾವು ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾರ್ಮಲ್ಲಾಗಿ ತೋರಿಸ್ತಾ ಇರೋದ್ರಿಂದ 1 ಕಾಲಿಗೆ, ಯಾಕಂದರೆ ಹಿಂದೆ ಬ್ಯಾಕಲ್ಲಿ ಇದು ಉಳಿದೋಗ್ಬಿಡುತ್ತೆ, ಏನು ಕಾಮನ್ ಆಗಿ 1.5 ತೊಗೊಬೇಕು. ನೀವು 1 ಕಾಲು ತೆಗೆದುಕೊಂಡ್ರು ಓಕೆ. ನೋಡಿ ಇಲ್ಲಿಂದ ನಾನು 1 ಕಾಲಿಗೆ 1 ಮಾರ್ಕನ್ನು ಹಾಕ್ತಾ ಇದ್ದೀನಿ, ಮತ್ತು 3/4 ಇಂಚ್ಗೆ ಕರೆಕ್ಟಾಗಿ 1 ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇವೆರಡರ ಮಧ್ಯೆ 1/2 ಇಂಚ್ ಅಷ್ಟು ವ್ಯತ್ಯಾಸ ಐತೆ ನೋಡ್ತಾ ಇರ್ಬೋದು. ಮತ್ತು ಇಲ್ಲಿಂದ 3 ಇಂಚಸ್ಗೆ 1 ಮಾರ್ಕನ್ನು ಹಾಕೋಣ, ಇಲ್ಲಿಂದ 3.5ಗೆ 1 ಮಾರ್ಕನ್ನು ಹಾಕ್ತೀನಿ. ನೋಡಿ ಇಲ್ಲಿಂದ 3.5 ಇಂಚಸ್ಗೆ ಹಾಕ್ತೆ, ಇಲ್ಲಿಂದ 3 ಇಂಚಸ್ಗೆ ಹಾಕ್ತೆ. ಈಗ ಇವನ್ನ ಕ್ಲೀನಾಗಿ ಕೂರಿಸ್ಬೇಕಾಗತ್ತೆ. ಮತ್ತು ನೆಕ್ಕು ನೀವು ಎಷ್ಟು ಇಕ್ಕೊಳ್ತೀರ ಅನ್ನೋದ್ರ ಮೇಲೆ ನಿಮಗೆ ಡಿಪೆಂಡ್, 6.5 ಇಂಚಸ್ವರೆಗೂ ನಾವು ತೊಗೊಬೋದು. ಕಾಮನ್ನಾಗಿ ನಾನು ಹೇಳ್ತಾ ಇರೋದು ಫ್ರಂಟಲ್ ಬ್ರಾಡ್ ಬೇಕು ಅನ್ನೋರು ಮಾತ್ರನೇ ಜಾಸ್ತಿ ತೆಗೆದುಕೊಳ್ಳಿ, ಬ್ರಾಡ್ ಇಟ್ಕೊಬೇಕು ಅನ್ನೋರು ನೀವೇನು ಮಾಡ್ಬೋದು, 3 ಇಂಚಸ್ಗೆ 1 ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ 2.5 ತೆಗೆದುಕೊಂಡಿದ್ದೀನಿ, ಇಲ್ಲಿ 3 ಇಂಚನ್ನು ತೆಗೆದುಕೊಳ್ಳಿ, ಒಂದು ಲೈನ್ಸನ್ನು ನೀಟಾಗಿ ಹಾಕ್ಕೊಳ್ಳಿ. ಈ ಥರ ನೀವು ತೆಗೆದುಕೊಳ್ಳೋದ್ರಿಂದ ಒಂಥರ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೀವು 3 ಇಂಚಿಗೆ ಮಾರ್ಕ್ ಹಾಕಿದ್ದೀರ ಅಂದರೆ ಇಲ್ಲಿವರೆಗೂ ಮಾರ್ಕಿಂಗ್ ಏನು ಬರಲ್ಲ, ನಮ್ಮದು ಏನು ಬ್ರಾಡ್ ಬರೋದಕ್ಕೆ ಒಂದು ಇದಷ್ಟೇನೆ. ಈಗ ನಾವು ಇಲ್ಲಿಂದ ಎಷ್ಟನ್ನು ಮಾಡಬೇಕಾಗತ್ತೆ ಅಂತಂದರೆ, ಇಲ್ಲಿಂದ 3 ಇಂಚಸ್ಗೆ 1 ಮಾರ್ಕನ್ನು ಹಾಕೋಣ. ಪರ್ಫೆಕ್ಟಾಗಿ ನಮ್ಮದು ಏನು ಇದಿರುತ್ತೆ, 3 ಇಂಚ್ಗೆ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಇದನ್ನ ಈ ಥರ ನೀಟಾಗಿ 1 ಮಾರ್ಕಿಂಗನ್ನು ಹಾಕ್ಬಿಡಿ. ಇದು ಕೂಡ
ನಾವು ಹೆಂಗೆ ಮಾರ್ಕ್ ಹಾಕಿದ್ರು ಮುಕ್ಕಾಲು ಇಂಚು ಬರುತ್ತೆ ಫ್ರೆಂಡ್ಸ್, ಮುಕ್ಕಾಲು ಇಂಚ್ಗೆ ನಮಗೆ ಅಥವಾ 1 ಇಂಚ್ವರೆಗೂ ನಮ್ಮದು ಇಲ್ಲಿ ಡಾಟ್ಸ್ ಹೋಗುತ್ತೆ. ಮತ್ತು ಇದು ಏನು ಇದಿದೆ, ಈ ಲೈನ್ಸ್ ಇದೆ, ಈ ಲೈನ್ಸನ್ನ ನೇರಕ್ಕೆ ನಾವು ಈ ಥರ ಹಾಕ್ಬೋದು. ಫಸ್ಟು ಇದನ್ನು ಮಾರ್ಕ್ ಹಾಕೊಳ್ಳೋಣ. ಏನು ಈ ನೋಡಿ, ಈ ಥರ ನೀಟಾಗಿ ತೆಗೆದುಕೊಳ್ಳಿ. ನಾವೇನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಂದ ತೆಗೆದುಕೊಂಡು, ಮತ್ತು ಈ ಮಾರ್ಕ್ ಏನು ಹಾಕಿದ್ದೀನಿ ಈ ಥರ ತೆಗೆದುಕೊಂಡು ಈ ಲೈನ್ಸ್ ಕನೆಕ್ಟ್ ಮಾಡಿ, ಎರಡನೇದು 1/2 ಇಂಚ್ ಈ ಕಡೆಗೆ ಮಾಡಿದ್ದೀನಲ್ಲ ಇದಕ್ಕೆ ಮಾಡಿ, ಅವಾಗ ನಿಮ್ಗೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಎರಡನೇದು ನೋಡಿ, ಒಂದು ಸ್ವಲ್ಪ ಡೌನಿಂಗ್ ಅಲ್ಲಿಂದಲೇ ಸ್ವಲ್ಪ ಡೌನಿಂಗನ್ನು ತೆಗೆದುಕೊಳ್ಳಿ. ನಾನು ಇನ್ನೊಂದು ಮಾರ್ಕ್ ಏನು ಹಾಕಿದ್ದೆ ಅದನ್ನ ಹಿಂಗೆ ತೆಗೆದುಕೊಂಡೋಗಿ ಅದನ್ನು ಕೂಡ ನೋಡಿ ಹಿಂಗೆ ಮಾರ್ಕ್ ಮಾಡಿ. ಇಲ್ಲಿ ಏನು 1/2 ಇಂಚ್ ಮಾಡಿದ್ದೀನಿ ಅಲ್ಗೂ ಅಲ್ಗೂ 1/2 ಇಂಚ್ಗಳ ವ್ಯತ್ಯಾಸ ಇರಲಿ ಬ್ಯಾಕು ಮತ್ತು ಫ್ರಂಟ್ಗೆ, ಅವಾಗ ಫಿನಿಷಿಂಗ್ ಫ್ರಂಟಲ್ಲಿ ಯಾವುದೇ ಇದು ಏನು ಎಕ್ಸ್ಟ್ರಾ ಬಟ್ಟೆ ಇರೋದಾಗಿರ್ಬೋದು ಅದೆಲ್ಲ ಆಗಿ ಇರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಮಾರ್ಕನ್ನು ಹಾಕಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಎಷ್ಟು ಫಾಸ್ಟಾಗಿ ನಾವೇನು ಮಾಡಿದ್ವು, ಮಾರ್ಕಿಂಗನ್ನು ಹಾಕೋದಕ್ಕೆ ತುಂಬ ಈಸಿ ಆಯಿತು. ಇಷ್ಟೇ ಬೇಕು ಅನ್ನೋರು ಮಾತ್ರ ನೀವೇನು ಮಾಡ್ಬೋದು, ಇಲ್ಲಿ 1/2 ಇಂಚು ನಮ್ಮದು ತೋಳಿನ ಶೇಪು, 1/2 ಇಂಚು ಅಲ್ಲ ಫ್ರೆಂಡ್ಸ್, 1/2 ಇಂಚಲ್ಲಿ 1 1 ಪಾಯಿಂಟ್ ಅಷ್ಟೇ, 1/2 ಇಂಚಲ್ಲಿ 1/2 ಇಂಚು. ಮತ್ತೆ ನೀವೇನು ಮಾಡ್ಬೋದು, ನಮಗೆ ಇಲ್ಲ ಶೋಲ್ಡರ್ ಡ್ರಾಪ್ ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾ ಐತೆ ಅನ್ನೋರು, ಇಲ್ಲಿ 1/2 ಇಂಚು ಅಲ್ಲ ಇಲ್ಲೂ 1 ಪಾಯಿಂಟು, ಇಲ್ಲಿ ಹೆಂಗೆ 1 ಪಾಯಿಂಟ್ ಮಾಡಿದೀವೋ ಇಲ್ಲೂ ಕೂಡ 1 ಪಾಯಿಂಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಈ ಥರ ನಮ್ದು ಇದು ಬಂದು 1/10 ಇಂಚ್ಗೆ ನಾನು ಇಲ್ಲ 1/10 ಇಂಚ್ ಇಲ್ಲಿಗೆ ಬರಬೇಕಾಗಿತ್ತು, ಇಷ್ಟನ್ನ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ನೀವು ಈ ಥರ ಕಟ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ನಮಗೆ ಬ್ಲೌಸ್ ಎಲ್ಲ ಸಿಗುತ್ತೆ, ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ ಅಷ್ಟು ಪರ್ಫೆಕ್ಟ್ ಆಗಿ ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ಮೇಲ್ಗಡೆ ಇದನ್ನೇ ಕಟ್ ಮಾಡ್ತಾ ಇದ್ದೀನಿ, ಹಿಂದೆಗಡೆದು ಬ್ಯಾಕ್ ಪಾರ್ಟನ್ನು ಆಮೇಲೆ ಕಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು ನೋಡಿ ಇದು. ಈಗ ನಾನಿಲ್ಲಿ ಸೆಂಟರ್ಗೆ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ, ಬ್ಯಾಕೆ ಬೇರೆ ಫ್ರಂಟೆ ಬೇರೆ ಅನ್ನೋದಕ್ಕೆ. ಬ್ಯಾಕಲ್ಲಿ ಮತ್ತೆ ಮಾರ್ಕಿಂಗ್ ಇದೆ ತೋರಿಸ್ತೀನಿ, ಅದು ಮತ್ತೆ ಸೈಡ್ ಮಾಡೋದು ಬ್ಯಾಕಲ್ಲಿ ಅದೆಲ್ಲ ಮತ್ತೆ ನೆಕ್ಕು ತೋರಿಸ್ತೀನಿ ನಾನು. ಈಗ ಏನಾಯ್ತಪ್ಪ, ಈಗ ಫ್ರಂಟ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟ್ ಇಷ್ಟ ಆದಮೇಲೆ ಇನ್ನು ಇಲ್ಲಿ ಕಂಕ್ಳು ಕಟ್ ಮಾಡಿಲ್ಲ, ಬೆಡ್ ಪಟ್ಟಿಯನ್ನು ಕಟ್ ಮಾಡೋಣ. ಕೆಲವೊಂದ್ಸಲ ನೀವು ಹೇಳ್ತಾ ಇರ್ತೀರ ನೋಡಿ, ಇದು ಬೆಡ್ ಪಟ್ಟಿ, ಬೆಡ್ ಪಟ್ಟಿ ಇಷ್ಟ ಆಗ್ಲ ಬೇಕಾಗಲ್ಲ, ಇಷ್ಟ ಆಗ್ಲ ಸಾಕಾಗುತ್ತೆ, ನೀಟಾಗಿ ಬೆಡ್ ಪಟ್ಟಿ ಅನ್ನೋದು ಬರುತ್ತೆ. ಕೆಲವೊಂದ್ಸಲ ಹೇಳ್ತಿರ್ತೀರ ಇಲ್ಲಿ ಸೈಡ್ ಸ್ಟಿಚ್ ಡೌನಿಗೆ ಕೆಳಗಡೆ ಕಾಣಿಸ್ತಾ ಐತೆ ಅಂತ, ಅದಕ್ಕೋಸ್ಕರ ಏನು ಮಾಡ್ಬೋದು ನೀವು, ಇಲ್ಲಿ ಒಂದು ನಾವೇನು ಡಾಟ್ಸ್ ಇರ್ತೀವಿ ಅಷ್ಟನ್ನು ನಾವಿಲ್ಲಿ ಮಾರ್ಕ್ ಮಾಡಿ ಇಷ್ಟನ್ನು ಕಟ್ ಮಾಡಿ ತೆಗೆದ್ಬಿಡಿ. ಫ್ರಂಟು ಕಡಿಮೆ ಆಗುತ್ತಾ ಅಂತಬೋದು, ಖಂಡಿತ ಇಲ್ಲ, ಇಲ್ಲಿ ಸೈಡಲ್ಲಿ ಮಾತ್ರನೇ ನಮ್ಗೆ ಒಂದು ಸ್ವಲ್ಪ ಅವಾಗ ಫಿನಿಷಿಂಗ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ 1/2 ಇಂಚ್ ಅಷ್ಟೇ, ಜಾಸ್ತಿ ಅಲ್ಲ, 1/2 ಇಂಚ್ ಮಾಡಿ. ಇಲ್ಲಿ ಏನು ನಾನು ಮಾರ್ಕನ್ನು ಮಾಡಿದ್ದೆ ಫ್ರಂಟ್ ಪಾರ್ಟ್ದು, ಅದನ್ನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ನೋಡಿ ಫ್ರಂಟಿಗೂ ಬ್ಯಾಕಿಗೂ ಎಷ್ಟು ವೇರಿಯೇಷನ್ ಬಂತು ಅಂತ ನಿಮಗೆ ಗೊತ್ತಾಯಿತು ನೋಡಿ, ಇಷ್ಟು ವೇರಿಯೇಷನ್ ಮಾಡಬೇಕು ನೋಡಿ, ಇಷ್ಟ ಆಯಿತು. ಈಗ ಇದು ಫ್ರಂಟ್ ಪಾರ್ಟು ಪಕ್ಕ ಆಯಿತು. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಅಷ್ಟೇನೆ ಇದೆ, ತುಂಬ ಅಲ್ಲ ನೋಡಿ, ಇಷ್ಟನ್ನು ಹಿಂಗೆ ಕಟ್ ಮಾಡಿ ತೆಕ್ಕೊಂಬಿಡಿ. ನೀವು ಫಸ್ಟೇ ಕಟ್ ಮಾಡ್ಕೊಂಡು ತೆಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬ್ಲೌಸು ಇದು ಬರುತ್ತೆ ನೋಡಿ. ಇಲ್ಲಿ ನಾನು ಎಕ್ಸ್ಟ್ರಾ ತೆಗೆದುಕೊಂಡಿರೋದ್ರಿಂದ, ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಕಸ್ಮಾತ್ ನಮಗೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗ್ತಾ ಐತೆ ಅಂದರೆ ನೀವು ಈ ಥರ ನೋಡಿ, ನಾನು ಇಲ್ಲಿ ನಿಮಗೆ ಸ್ಟಿಚಿಂಗ್ ಇಲ್ಲಿ ಬರಬೇಕು ಫ್ರೆಂಡ್ಸ್, ನಾವೇನು ಮಾರ್ಕ್ ಹಾಕಿದ್ದೀವೋ ಇಲ್ಲಿ ಸ್ಟಿಚಿಂಗ್ ಬರಬೇಕು, ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದೀನಿ. ಇಷ್ಟು ಬಂದಾಗ ನೋಡಿ ಆಟೋಮೆಟಿಕಲಿ ನಾವು ಇಲ್ಲಿ ಸ್ಟಿಚ್ ಹಾಕ್ತೀವಲ್ವ, ಇಲ್ಲಿ ಪೇಪರು ಹೊಡೆದೋಗ್ಬಿಡುತ್ತೆ, ಅದರಿಂದ ನಮಗೆ ಅವಾಗೇನಾಗುತ್ತೆ, ಸಾರಿ ಫ್ರೆಂಡ್ಸ್, ಪೇಪರು ಕೂರಲ್ಲ ನಮಗೆ. ಈ ಥರ ಮಾಡೋದ್ರಿಂದ ನಮಗೆ ಸೈಡಲ್ಲಿ ಏನು ಸ್ಟಿಚ್ ಕಪ್ಸ್ ಇರುತ್ತೆ ಅದು ಪಕ್ಕ ಬರುತ್ತೆ ನೋಡಿ, ಈ ಥರ ಸಿಗುತ್ತೆ. ಇಲ್ಲಿ ನಮಗೆ ಎಕ್ಸ್ಟ್ರಾ ಇರೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಮತ್ತು ಈ ಲೈನ್ಸ್ ಏನಿದೆಯೋ ಈ ಲೈನ್ಸ್ ನೇರಕ್ಕೆ ನೀವೇನು ಮಾಡಿ ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಇದು ಕೂಡ ಒಂದು ಇಷ್ಟು ಹಿಡಿದ್ರೆ ಸಾಕಾಗುತ್ತೆ, 1/4 ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ಇದು ಅಷ್ಟೇ, 1/2 ಇಂಚ್ ಅಷ್ಟೇ ಇರಲಿ. ಇದು ನೋಡಿ ಬಸ್ಟ್ ಪಾಯಿಂಟ್ ಅಂತ, ಈ ಮೂರು ಏನಿದೆ ಈ ಪಾಯಿಂಟ್ಸ್ಗಳು ನೀವು ಬ್ಲೌಸನ್ನು ಕಟ್ ಮಾಡಬೇಕಾ ನೋಡ್ಕೊಬೇಕಾದ್ರೆ ರೌಂಡ್ ಶೇಪ್ ಇರಬೇಕು, ಏನು ಒಂದು ನೋಡೋದಕ್ಕೆ ಗೊತ್ತಾಗಬೇಕು ಇದು ಕರೆಕ್ಟಾಗಿ ಬಂದಿದೆ ಅಂತ.
ಈ ಬೇಕಾದ್ರೆ ಹಾಕೊಬೋದು ಫೋರ್ ಡಾಟ್ಸು. ನಾನು ಅವಶ್ಯಕತೆ ಏನು ಫೋರ್ ಡಾಟ್ಸ್ನ ಅವಶ್ಯಕತೆ ನನಗೆ ಯಾವತ್ತೂ ಕಾಣಿಸಿಲ್ಲ. ಮುಂಚೆ ಎಲ್ಲ ನಾನು ಫೋರ್ ಡಾಟ್ಸೇ ಮಾಡ್ತಾ ಇದ್ದೆ, ಈಗ ಫೋರ್ ಡಾಟ್ಸ್ ಮಾಡ್ತಾ ಇಲ್ಲ. ಈಗಿದ್ದು ಫ್ರಂಟ್ ಪಾರ್ಟು ಪಕ್ಕ ನೀಟಾಗಿ ಆಯಿತು. ಈ ಥರ ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಳ್ಳೋದನ್ನು ಮರಿಬೇಡಿ ಅಷ್ಟೇ. ಈಗ ಆಯಿತು, ಈಗ ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡೋಣ ಫ್ರಂಟ್ ಪಾರ್ಟಿಗೆ ತಕ್ಕಂತೆ. ಬ್ಯಾಕ್ ಪಾರ್ಟಲ್ಲಿ ನಾನೇನು ಫ್ರಂಟ್ ಪಾರ್ಟಲ್ಲಿ ಏನು ತೆಗೆದುಕೊಂಡಿದ್ವೋ ಸೇಮ್ ಮಾರ್ಕಿಂಗನ್ನೇ ಹಾಕೋಣ. ನಾವು ಇಲ್ಲಿ ಇನ್ನೊಂದು ಸ್ವಲ್ಪ ಏನನ್ನ ಡೌನಿಂಗನ್ನು ಕೊಡೋಣ 9 ಇಂಚ್ಗೆ. ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಬ್ಯಾಕಲ್ಲಿ 1 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ, ಯಾಕಂದರೆ ಪೇಪರು ಕಟ್ಟಿಂಗ್ ಮಾಡಬೇಕಾದ್ರೆ ಕಷ್ಟ ಹರಿದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಕಟ್ಟಿಂಗ್ ಮಾಡಿರಲಿಲ್ಲ. ಮತ್ತು 1 ಇಂಚು ಮಾರ್ಜಿನ್ಗೋಸ್ಕರ ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ತೊಗೊಂಡಿರ್ತೀವಿ ನಾವು ಎಕ್ಸ್ಟ್ರಾ. ಇಷ್ಟು ಫ್ರಂಟ್ ಪಾರ್ಟಲ್ಲಿ ಫ್ರಂಟು ಮತ್ತು ಬ್ಯಾಕು ಸೇಮ್ ತಗೊಂಡಿದ್ದೆ, ಅದಕ್ಕೋಸ್ಕರ 1 ಇಂಚ್ ಕಟ್ ಮಾಡಿ ತೆಗೆದ್ಬಿಟ್ಟೆ. ಇದು ಮಾರ್ಜಿನ್ನು, ಮಾರ್ಜಿನ್ ಇದು 1 ಇಂಚು. ಏನು ಕಪ್ಪ ಅಂದರೆ ನೋಡಿ, ಇಷ್ಟು ಕೆಳಗಡೆ ಸ್ಟಿಚಿಂಗ್ ಹೋಗುತ್ತೆ, ಇಷ್ಟು ಮೇಲ್ಗಡೆ ಸ್ಟಿಚಿಂಗ್ ಹೋಗುತ್ತೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ತೆಗೆದುಕೊಂಡಿರೋದು. ಮತ್ತು ಎದೆ ಸುತ್ತಳತೆ ಬಂದು ತೋರಿಸ್ತೀನಿ ನಾನು. 10 ಇಂಚ್ ಇದ್ರೆ 10 ಇಂಚ್ ಇಡಿ, ಬ್ಯಾಕಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಬೇಡ. ಫ್ರಂಟಲ್ಲಿ ಎಕ್ಸ್ಟ್ರಾ ಮಾತ್ರ ಬೇಕು, ಬ್ಯಾಕಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಬೇಡ. ಮತ್ತು ಇಲ್ಲಿಂದ 2 ಇಂಚಸ್ ಅಥವಾ 1¾ ಇಂಚ್ಗೆ ನೀವು ಒಂದು ಮಾರ್ಕನ್ನು ಹಾಕೊಳ್ಳಿ. ಮತ್ತು ಇನ್ನು ಕೆಲವ್ರಿಗೆ ಸೊಂಟ ಸಣ್ಣ ಇತ್ತು ಅಂದರೆ ನೀವು ಈ ಥರ ಹಾಕ್ಕೊಂಡ್ರು ಓಕೆ, ಏನೂ ತೊಂದರೆ ಇಲ್ಲ. ನಾವು ಫ್ರಂಟಲ್ಲಿ ಹಿಂಗೆ ತೊಗೊತೀವಿ, ಬ್ಯಾಕಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಂತ. ಬ್ಯಾಕಲ್ಲಿ ಒಳಗೆ ತೊಗೊಬೇಕು ನೋಡಿ. ಈಗ ನಮ್ಮದು ಪಕ್ಕ ಬ್ಯಾಕು ರೆಡಿ ಆಯಿತು. ಇಲ್ಲಿಂದ ನಮಗೆ ಏನು ಶೋಲ್ಡರ್ ಇರುತ್ತೋ ಅದರ ನೇರಕ್ಕೆ ತೆಗೆದುಕೊಳ್ಳಿ. ಇಲ್ಲೂ ಕೂಡ ನಾನು 4½ಗೆ ಒಂದು ಮಾರ್ಕನ್ನು ಹಾಕ್ತೀನಿ. 4½ಗೆ ಮಾರ್ಕ್ ಹಾಕ್ಬಿಟ್ಟು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕಿ. ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ಏನಪ್ಪ ಅಂದರೆ, ನಿಮ್ಮ ಅಳತೆದ ಒಂದು ನ್ಯೂಸ್ ಪೇಪರ್ ಅಥವಾ ಈ ಥರ ಪೇಪರ್ಗಳನ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನಿಟ್ಕೊಂಡು ಕೂಡ ನೀವು ಬಟ್ಟೆಯನ್ನು ಕಟ್ ಮಾಡ್ಕೊಬೋದು ನೋಡಿ ಈ ಥರ. ಆವಾಗ ನೀವು ಮಾರ್ಕ್ ಹಾಕೊಳೋದಕ್ಕೆ ಈಸಿ ಆಗುತ್ತೆ. ಇದು 2 ಇಂಚಸ್ ಮಾರ್ಜಿನ್ನು, ಇದು ಮಾರ್ಜಿನ್ನು. ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಬ್ಯಾಕು, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ನೆಕ್ಕು ಕೂಡ ಅಷ್ಟೇ ಆಯಿತು. ಇಲ್ಲಿ ನಾನು 9 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡಿದ್ದೀನಿ. ಇನ್ನೂ ಒಂದು ಈಸಿ ಅಂತ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಏನಿದೆಯೋ ಅದು ಮಾರ್ಕಿಂಗ್ ಹಿಂಗೆ ಮಾಡ್ಕೊಂಬಿಟ್ಟು ರೌಂಡ್ ಶೇಪ್ ಇರೋರಿಗೆ ಮಾತ್ರ ಇದು ವರ್ಕ್ ಆಗುತ್ತೆ, ಬೇರೆಯವ್ರಿಗೆಲ್ಲ ವರ್ಕ್ ಆಗಲ್ಲ ಫ್ರೆಂಡ್ಸ್. ನೋಡಿ ಮತ್ತೆ ಏನಿದೆಯೋ ಇದನ್ನು ನೀಟಾಗಿ ನಮ್ಮದು ಏನು ಬ್ರಾಡ್ ಇರೋದ್ರಿಂದ ಇಲ್ಲಿ ಬ್ರಾಡನ್ನು ಕುಟ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ನೀವು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೂ ಫ್ರಂಟಲ್ಲೂ ಬ್ರಾಡ್ ಕೊಟ್ಟಿದ್ದೀನಿ, ಬ್ಯಾಕಲ್ಲಿ ಕೂಡ ಬ್ರಾಡನ್ನು. ಆರಾಮಾಗಿ ನೀವು ಈ ಥರ ಏನು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಇರುತ್ತೆ ಅದನ್ನೇ ಇಟ್ಟು ನೀಟಾಗಿ ಕಟ್ಟಿಂಗ್ ಮಾಡಿದ್ರೆ ಆಯಿತು ನೋಡಿ, ಬ್ಯಾಕ್ ಆಯಿತು. ಇಲ್ಲಿ ನಾನು ಬಂದು 3½ ತೆಗೆದುಕೊಂಡಿದ್ದೀನಿ, 3½ ತೆಗೆದುಕೊಂಡಿದ್ದೀನಿ. ಇಲ್ಲಿ ಬಂದು 4 ಇಂಚಸ್ ಇರುತ್ತೆ ನಿಮಗೆ, ಈ ಥರ ನೋಡಿದ್ರೆ 4 ಇಂಚಸ್ ಇರುತ್ತೆ. ಯಾಕಂದರೆ ಇಲ್ಲಿ ನಂದು ಬ್ರಾಡ್ ಆಗಿದೆ, ಅದರಿಂದ 3½ ಇರುತ್ತೆ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು. ಓಕೆ, 3½ ಐತೆ. ಇಲ್ಲಿಂದ ಇಲ್ಲಿಗೆ ಬ್ರಾಡ್ ಬಂದು 3½ ಐತೆ. ಓಕೆ, ಇಷ್ಟು ಸಾಕಾಗುತ್ತೆ ನಮಗೆ. ಇದು ಬಂದು 40 ಇದೆ ಸುತ್ತಳತೆದು. ಮತ್ತು ಬ್ಲೌಸ್ ಉದ್ದ ಬಂದು 15 ರೆಡಿ ಬಂದು 15 ಐತೆ. ಇಷ್ಟೇ ಫ್ರೆಂಡ್ಸ್, ಇಲ್ಲಿ ಬಂದು ನಾನು 6½ ತೆಗೆದುಕೊಂಡಿದ್ದೀನಿ, 6½ ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ. ಇಲ್ಲೂ ಕೂಡ ಸ್ಟಿಚಿಂಗಿಗೆ ಹೋಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೂ ಕೂಡ ನೀವು ಹಿಂಗೆ ಮಾಡಬೇಕು, ನಾನೇನು ಸ್ಟಿಚಿಂಗಿಗೆ ಮಾರ್ಕ್ ಹಾಕಿದ್ದೀನೋ ಹಂಗೆ ಮಾಡಬೇಕು. ಇದು ಅಷ್ಟೇನೇ ನೋಡಿ, ಕರೆಕ್ಟಾಗಿ ಇಲ್ಲಿಗೆ ನಮ್ಮದು ಸ್ಟಿಚಿಂಗ್ ಬರುತ್ತೆ ಈ ಥರ ನೀಟಾಗಿ. ಮತ್ತು ಇಲ್ಲೂ ಅಷ್ಟೇ ಸ್ಟಿಚಿಂಗ್. ಇಲ್ಲಿಗೆ ನಮಗೇನು ಎಮ್ಮಿಂಗ್ ಆಗಿರ್ಬೋದು ಅಥವಾ ಪೈಪಿಂಗ್ ಆಗಿರ್ಬೋದು ಮತ್ತೊಂದಕ್ಕಾಗಿರ್ಬೋದು ನೋಡಿ, ಇಲ್ಲೂ ಕೂಡ ಸ್ಟಿಚಿಂಗ್ ನೀಟಾಗಿ ಈ ಥರ ಬಂದಾಗ ನಮಗೆ ಇನ್ನೊಂದು ಸ್ವಲ್ಪ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ, ಇಲ್ಲೂ ಡೌನಿಂಗ್ ಆಗುತ್ತೆ. ಅದೇನು ಯೋಚನೆ ಮಾಡಬೇಡಿ, ಇಲ್ಲೂ ಅಷ್ಟೇ ಸೇಮ್ ಮೆಥಡ್. ಇಲ್ಲೆಷ್ಟು ಸ್ಟಿಚಿಂಗಿಗೆ ಹೋಗುತ್ತೋ ಅಲ್ಲೇ ಅಷ್ಟು ಡೌನಿಂಗ್ ಬರುತ್ತೆ. ನೀ ಎಕ್ಸ್ಟ್ರಾ ಆಗುತ್ತೆ ಅನ್ನೋ ಭಯ ಬೇಡ. ನಾವು ಎಷ್ಟು ಪಕ್ಕ 6½ ತೊಗೊಂಡಿರ್ತೀವೋ 6½ ಬರುತ್ತೆ. ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಡೌನಿಂಗ್, ಇಲ್ಲಿ 1/2 ಇಂಚ್ ಮೇಲ್ಗಡೆಯಿಂದ ಡೌನಿಂಗ್ ಅಷ್ಟೇ ಹೊರತು ಎಲ್ಲೂ ಕಡಿಮೆ ಆಗುತ್ತೆ ಸಹ ಸೀರಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ನೋಡಿ ಬ್ಯಾಕಲ್ಲೂ ಅಷ್ಟೇನೆ, ಇಲ್ಲಿ ಜಾಸ್ತಿ ಅನಿಸ್ತಾ ಇಲ್ಲ, ಇದು ಅನಿಸ್ತಾ ಇಲ್ಲ. ನೋಡ್ತಾ ಇರ್ಬೋದು ನೀವು, ನಾನು ಸ್ಟಿಚಿಂಗಿಗೆ ಎಷ್ಟೋಗುತ್ತೆ ಅನ್ನೋದನ್ನು ಮಾರ್ಕ್ ಹಾಕಿದ್ದೀನಿ. ಇಲ್ಲೂ ಇಲ್ಲೂ ಹೋದ್ಮೇಲೆ ನೋಡಿ ಇಲ್ಲಿ ಎಷ್ಟಿದೆ, ಕಡಿಮೆಗೆ ನೀಟಾಗಿರುತ್ತೆ. ಅವಾಗೇನಾಗುತ್ತೆ, ನಮ್ಮದು ಬ್ಲೌಸು ಫಿಟ್ಟಿಂಗ್ ಆಗಿರ್ಬೋದು, ಬ್ಯಾಕು ತುಂಬ ಜನ ನನಗೆ ಫೋಟೋ ಕಳಿಸೋದೇನು, ಬ್ಯಾಕಲ್ಲಿ ಜಾಸ್ತಿ ಇರುತ್ತೆ, ಫ್ರಂಟಲ್ಲಿ ಕಡಿಮೆ ಇರುತ್ತೆ. ನಾನಿಲ್ಲಿ ಬ್ಯಾಕು ಮತ್ತು ಫ್ರಂಟಲ್ಲಿ ಎಷ್ಟು ವೇರಿಯೇಷನ್ ಐತೆ ಅಂತ ಫ್ರಂಟ್ ಪಾರ್ಟನ್ನು ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟ್ ಸೇಮ್ ಮಾಡ್ತಿದ್ದು, ಇದು ಫ್ರಂಟ್ ಪಾರ್ಟ್ ನೋಡಿ ಇಲ್ಲಿಟ್ಟಿದ್ದೀನಿ ನಾನು. ಎಷ್ಟು ವೇರಿಯೇಷನ್ ಐತೆ,
ನೋಡಿ ಇಷ್ಟು ವೇರಿಯೇಷನ್ ಐತೆ ಬ್ಯಾಕಿಗೂ ಮತ್ತೆ ಫ್ರಂಟಿಗೂ. ನೋಡಿ ಇಲ್ಲಿ ಸಮ ತೆಗೆದುಕೊಂಡಿದ್ದೀನಿ ನಾನು, ಈ ತರ ತೆಗೆದುಕೊಂಡಾಗ ನಿಮ್ಗೆ ಫ್ರಂಟು ಮತ್ತೆ ಬ್ಯಾಕು ವೇರಿಯೇಷನ್ ಬರಲ್ಲ, ಸಮ ಬರುತ್ತೆ. ನಾವೇನು ಇಲ್ಲಿ ಡಾಟ್ಸ್ ಇಡಿತೀವಿ ಅವಾಗ ಕವರ್ ಆಗುತ್ತೆ ಇದು. ಆದ್ರಿಂದ ಏನ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಪ್ರತಿಯೊಂದು ಬ್ಲೌಸ್ಗೂ ಮತ್ತೆ ಇಲ್ಲಿನು ಅಷ್ಟೇನೆ ಇಲ್ಲಿ ಎಕ್ಸ್ಟ್ರಾ ಕಾಲು ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಂಕ್ಳಲ್ಲಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಕಾಲು ಇಂಚು ನಾರ್ಮಲ್ಗೆ ಇದಕ್ಕಿಂತ. ಆ ತರ ಮಾರ್ಕ್ ಅನ್ನ ಕಳಿ. ಪ್ರತಿಯೊಂದು ಬ್ಲೌಸ್ಗೂ ನೀವು ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಿ, ಯಾವುದೇ ಚೇಂಜಸ್ ಇಲ್ಲ. ಚಿಕ್ಕದಾಗಿರ್ಬೋದು 25 ತರ್ತ 30 ಆಗಿರ್ಬೋದು ಸೇಮ್ ಮೆಥಡ್ ಅನ್ನ ಇದನ್ನ ಫಾಲೋ ಮಾಡಿ, ಪಕ್ಕ ತುಂಬಾ ಚೆನ್ನಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.